हेलो पीपल ऑन द वे टू प्रयागराज नोडर मास्क हैप्पी होली। क्या रंग लगा है भाई, मस्त दिख रहा है। इनको क्यों नहीं लगाए आगे वाले भैया को रंग क्यों नहीं लगाए? अरे आप भी नहीं लगाए? अरे आप मास्क में बैठे हो, मुझे लगा कि आप भी रंग लगा के बैठे हो पीछे। मस्त 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 दिख रहे हो। चलो हैप्पी होली। चलो लेट्स गो। कहाँ जा रहे हो? अयोध्या। अयोध्या जा रहे हो? अरे बढ़िया सर, जय श्री राम। मैं भी उधर ही जा रहा हूँ। कहाँ से आए हो? मैं बेंगलुरु। मैं औरंगाबाद महाराष्ट्र। औरंगाबाद से आए हो? अरे बढ़िया। अभी नागपुर से एक फ्रेंड मिले थे, आप वो भी जाके अयोध्या जाके वापस जा रहे थे। हाँ। नेपाल जाके आ रहे थे साइकिल पे। नेपाल जाके इधर मिले, यहाँ मिले। हाँ विजय, करेक्ट। जबलपुर के आजू बाजू मिलेंगे आपको। दो लोग हैं? यस। हाँ करेक्ट। कल रात को मिले आप? अच्छा अच्छा अच्छा, बढ़िया। अभी आप कितना दिन लगेगा? दो दिन तीन दिन? प्रयाग रेवा में रहोगे? हाँ। अच्छा बढ़िया। अच्छा चढ़ाई के कारण थोड़ा कम होने तो? हाँ नहीं तो जा सकते। करेक्ट 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 करेक्ट। हाँ यहाँ से मेरा अपना दिन में कितना हो जाता है? 100 हो जाता है क्या? 100 के ऊपर टारगेट है। अरे बढ़िया सर। 180 हुआ, पैर में क्रैम्प आ गए थे। अरे हाँ। उसके बाद में फिर 110-120 के। 110-120 बाद में खवासा से लेके हाँ जबलपुर तक रंपा स्ट्रेच था। हाँ तो रहने के लिए अच्छा बरोबर नहीं था। हाँ तो फिर फुल लेग सच पे 198 हो गया। हाँ तो अभी कल 100 किलोमीटर किया। अच्छा कटनी देखता। हाँ हाथ दे दो, मैं लेके जाता हूँ। तब तक जाएंगे थोड़ा ऊपर वाला हाथ देगा? अरे नहीं बस आप न्यूट्रल में पकड़ लीजिए, बस जाएंगे थोड़े दूर। हाँ क्या? 51 साल चालू है। हाँ बुढ़ापा आएगा तब। अरे नहीं आपको देख के मुझे कॉन्फिडेंस आ रहा है, अच्छा लग रहा है। हाँ आइए दे दो चाय, जाएंगे चलेगा। सही 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 है। आऊँ मैं काशी जाके अयोध्या आऊँगा दो दिन। हाँ आ रहा हूँ मैं प्रयागराज जाके, आज रहूँगा उधर एंड उधर से काशी जाके वापस अयोध्या आऊँगा। आज से आज एक दिन, कल एक दिन, तीन दिन लगेगा? तीन दिन लेना। हाँ मुझे भी उतना लगेगा। जाके आपको मिलता हूँ अयोध्या में। आऊँ सर, थैंक यू, बाय बाय, राइड सेफ। यस थैंक यू, यू टू, बाय बाय। ओके सो नोड़ी ಎಷ್ಟು ಮಂದಿ ಸೈಕಲ್ ಮೇಲೆ ಹೊಂಟಾರೆ, ಪಾರ ಬರೇ ಗಾಡಿ ಮೇಲೆ ಹೋಗ್ಲಿಕ್ಕೆ ತಾಸು ಅನ್ಕೋತಿದ್ದೆ, ಸೈಕಲ್ ಮೇಲೆ ಹೊಂಟಾರೆ ಅಂತಂದ್ರೆ ದೋಸ್ ಗೈಸ್ ಆರ್ ಗ್ರೇಟ್। ದೋಸ್ತಾ ಹೊಟ್ಟೆ ಫುಲ್ ಹಸಿಲಿದದ, ಸೊ ವೆಜ್ ಧಾಬಾ ನೋಡೋಣ ಒಳಗಡೆ ಎಲ್ಲರೆ, ವೆಜ್ ಧಾಬಾ ಐತೆ ಒಳಗೆ ಹೋಗಿ ಊಟ ಮಾಡಬೇಕು। ಶರದ್ ಧಾಬಾ ಅಂತ ಹಾಕ್ಯಾರ, ಐ ಹೋಪ್ ವೆಜ್ ಧಾಬಾ ಇರ್ತ ಅನ್ಕೋತೀನಿ। ಶರದ್ ಧಾಬಾ ಶುದ್ಧ ಶಾಖಾಹಾರಿ, ಎಸ್ ಶುದ್ಧ ಶಾಖಾಹಾರಿ ಢಾಬಾ ಅಂತ ಹಾಕ್ಯಾರ। ಓಕೆ ಒಳಗೆ ಹೋಗಬೇಕು, ಗಾಡಿನೇ ಏನಿದ್ರೆ ಜಾಗನೇ ಇಲ್ಲ ನಾ ಇಲ್ಲಿ ಸೋಡ ಗಾಡಿ। ಶುದ್ಧ ಶಾಖಾಹಾರಿ ಢಾಬಾ ತು ಬಿಸಿಲು ಫುಲ್ ಹೊಡಿಲಿಕ್ಕದ ಇಲ್ಲಿ ಯಾರು? ಓಕೆ ಬಿಕಾಸ್ ಲಗೇಜ್ ಪೆಟ್ರೋಲ್ ಬೋರ್ಡ್ ವಿಚ್, ಎಸ್ ಥ್ಯಾಂಕ್ ಯು ಭಯ್ಯ। ವೆಜ್ ಹೇನಾ? ವೆಜ್ ಬಡಿಯಾ, ಸೊ ವೆಜ್ ಫುಡ್ ಅದ ಅಂತ। ಬಿಸಿಲು ನೋಡಿ ಯಾರು ನಮ್ಮನ್ನ ಹೊಡೆಯೋದೈತಿ, ಖಂಡಪಟ್ಟೆ ಕಾಪಟ್ಟೆ ಬಿಸಿಲದ। ಓಕೆ ರೆಸ್ಟ್ ಕೊಡೋಣ ಜಾರ್ವಿಸ್ಗೆ, ಬಿಕಾಸ್ ಆಲ್ಮೋಸ್ಟ್ 150 ಕಿಲೋಮೀಟರ್ ಮೇಲೆ ಬಂದಿವಿ, ಕಂಟಿನ್ಯೂ ಬರ್ತಾನೆ ಇದ್ವಿ, ಹಂಗೆ ಬಿಸಿ ಆಗ್ಲಿಕ್ಕೆ ಆಗ್ಲಿಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ, ಬಿಕಾಸ್ ಹಂಗೆ ಥೈಸೆ ಹೀಟ್ ಹೀಟ್ ಫೀಲ್ ಆಗಿದೆ ನೋಡಿದ್ರೆ ಅಂತಿದ್ದೆ, ಹಿಂದ್ಗಡೆ ಇದ್ರಕ್ಕಿಂತ ಆದರೂ ಬಿಸಿ ಫೀಲ್ ಆಗಿದೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ। ಓಕೆ ಸೊ ಧಾಬಾ ಅಂತ ವೆಜ್ ಅದಂದನ, ಬರೀ ಒಳಗೆ ಹೋಗಿ ನೋಡೋಣ ಏನಂತ। ಲೆಸ್ ನಾವು ಸ್ವಲ್ಪ ಡಸ್ಟ್ ಇರ್ಬೋದು, ಈಗ ವರ್ಷದ ಒಂದು ಗಿಡ ಸಿಗಂಗಿಲ್ಲ ನಿಮ್ಗೆ ಹೈವೇದಾಗ ಒಂದು ಗಿಡ, ಸೊ ಡೇ ಟೈಮ್ನ ಕಂಪಲ್ಸರಿ ರೈಡ್ ಮಾಡ್ಬೇಕಾದ್ರೆ ಹುಷಾರಾಗಿರ್ರಿ, ಬಿಕಾಸ್ ಕೆಲವೊಮ್ಮೆ ಹೈವೇ ಹಿಪ್ನಾಟಿಸಮ್ ಆಗೋ ಫೀಲ್ ಆಗ್ತಿರ್ತದೆ, ಸಡನ್ಲಿ ನಿದ್ದೆ ಬಿದ್ದಂಗೆ ಆಗ್ತಿರ್ತದೆ, ಅದು ಅವಾಯ್ಡ್ ಮಾಡ್ಬೇಕಂದ್ರೆ ಲೈಟ್ ಫುಡ್ ಅದನ್ನೇ ತಿಂದಿರ್ರಿ, ಇಲ್ಲ ಒಂದು ಕಡೆ ಸ್ಟಾಪ್ ಮಾಡಿ ಒನ್ ಅವರ್ ರೆಸ್ಟ್ ಮಾಡಿಬಿಡ್ರಿ। ಸೊ ಅದನ್ನು ನಾ ಈಗ ಮಾಡಿಕೊಂಡೇನೆ ಈಗ ಅಷ್ಟೇ। ಓಕೆ ಲೇಸರ್ ಪಟ ಮೇಲೆ ಕೂಡೋಣ ಅಂತ, ಮಸ್ತ್
ओके भैया क्या है खाना? 10-15 मिनट बैठ ठीक है हत्या दिन भी रिलैक्स मारना तो हाँ आराम करना तो रिलैक्स मारना हमें रोना तो हाँ ओके ಸ್ನೇಹಿತರೆ ಒಳ್ಳೆ ಊಟ ಆಯಿತು ಇನ್ನೇನು ಎಲ್ಲ ಜನಗಳು ಮನೆ ಬರಬೇಕತ್ತು ಸಂಜೆ ಆಗೋ ಸಮಯ ಇನ್ನೂ 150 ಕಿಲೋಮೀಟರ್ ಹೋಗಬೇಕು ಸೊ ಲೆಟ್ಸ್ ಗೋ ಇನ್ ಕಂಟಿನ್ಯೂಸ್ ಆಗಿ ಗಾಡಿ ಹಿಡಿಯೋಣ ಊಟ ಆಯಿತು ಒಂದು ಪವರ್ ನ್ಯಾಪ್ ಆಯಿತು ಒಳ್ಳೆ ರೆಸ್ಟ್ ಆಯಿತು ಬಿಕಾಸ್ ನಿತ್ಕಂಡು ಇಟ್ಕೊಂಡು ಊಟ ಮಾಡಲಾರ್ದೆ ಗಾಡಿ ಹೊಡೆದ್ರು ಅಸಿಡಿಟಿ ಆಗೋ ಚಾನ್ಸಸ್ ಇರ್ತದೆ ಸೊ ಅದಕ್ಕೂ ಇನ್ನೂ ವೀಕ್ನೆಸ್ಸಿಗೆ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ಹೊಟ್ಟೆಗೆ ಒಂಚೂರು ಊಟ ಹಾಕ್ಕೊಂಡು ಪವರ್ ನ್ಯಾಪ್ ತೊಗೊಂಡೆ ಮಸ್ತ್ ಫ್ರೆಶ್ ಆಗಿ ಕಣ್ಣೀರು ಕುಡ್ದೆ ಇನ್ನು ಬಿಟ್ಟೀನಿ ಕಂಟಿನ್ಯೂ ಓಡಿಸೋದು ಈಗ ಬರ್ರಿ ಹೋಗೋಣ ಅಂತ ಇದೆಲ್ಲ ಉತ್ತರ ಪ್ರದೇಶ ಸ್ಟಾರ್ಟ್ ಆಗಿದೆ ಈಗ ಯಾವ ಲೆವೆಲ್ ಹೈಟ್ ಅದನ್ನ ಇದೆ ನೋಡೋ ಅಯ್ಯೋ ನಿಮ್ಗೆ ಕಾಣಿಸ್ಲಿದ್ದೆ ಅನ್ಕೋತೇನೆ ಸೊ ಫುಲ್ ಮಸ್ತ್ ಅದ ಇಲ್ಲಿ ಮಸ್ತ್ ಅಂದ್ರೆ ಏನೋ ಬಿಸಿಲಿಲ್ಲ ಸ್ವಲ್ಪ ತಣ್ಣಗೆ ತಣ್ಣಗದ ವೆದರ್ ಶಕೆ ಶಕೆ ಆಗೋಲ್ತ ಸೂರೇಶ್ ಅವರು ಹೋಗ್ಯಾರ ಓಕೆ ಇನ್ನು 60 ಕಿಲೋಮೀಟ್ರ್ಗಳು 45 ಮಿನಿಟ್ಸ್ ಜರ್ನಿ ಇನ್ನು ಮುಂದೆಲ್ಲ ಬರೀ ಗುಡ್ಡ ಗುಡ್ಡನೇ ಕಾಣಿಸ್ ಅನ್ನಿಸ್ತದೆ ಮೇ ಬಿ ಇದೇ ಥರ ನೋಡ್ಬೇಕು ಓ ಬ್ಯೂಟಿಫುಲ್ ಸನ್ಸೆಟ್ ಮಸ್ತ್ ಕಾಣಿಸ್ತಿದ್ದ ಹಿಂಗೇನೋ ಒಂದು ಲೇಯರ್ ಕಾಣಿಸ್ತಿದ ನಂಗಿಲ್ಲಿ ಕ್ಲೌಡ್ ನಗತ್ತೆ ಮೇಲೆ ಇನ್ನು ಪ್ರಯಾಗ ದೂರ ಹೋಗಬೇಕು ಇನ್ನೊಂದು ತಾಸು ಜರ್ನಿ ಮೇಲೆ ಅದ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಪ್ರಯಾಗ್ರಾಜ್ ಬಂದಾಯಿತು ಪ್ರಯಾಗ್ರಾಜ್ದಿಂದ ಸಿಟಿ ಎಂಟರ್ ಆಗಿನಿ ಇಲ್ಲಿಂದ ನಂದು ಸ್ಟೇ ಏನದ ಶ್ರೀಮಠ ಅದ ಸೊ ಅಲ್ಲಿ ಇನ್ನೂ ಸುಮಾರು ಒಂದು 8 ಕಿಲೋಮೀಟರ್ ಅದ ಸೊ ಇಲ್ಲೊಂದು ಬ್ರಿಡ್ಜ್ ಬರ್ತದೆ ಮುಂದೆ ಮೇ ಬಿ ನಂದು ಲೆನ್ಸ್ ಒಳಗೆ ನಿಮ್ಗೆ ಡಿಸ್ಟರ್ಬೆನ್ಸ್ ಇರ್ಬೋದು ಅದು ಡಿಸ್ಟರ್ಬೆನ್ಸ್ ಬಿಕಾಸ್ ಆಫ್ ಬಗ್ಸು ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಬಗ್ಸ್ ಅವ್ದು ಫುಲ್ ಕಣ್ಣು ಹೆಲ್ಮೆಟ್ ವೈಸರ್ ಎಲ್ಲ ಹುಳ 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 ಬಿಡ್ಕೊಂಡು ಗಲೀಜಾಗದೆ ಓಕೆ ಸೊ ನಾವು ಅಲ್ಲಿ ಮುಂದೆ ಬ್ರಿಡ್ಜ್ ಮೇಲೆ ಹೋಗಿ ಒಂದು ಫೋಟೋ ತೆಗೋಣಂತ ಬರ್ರಿ ಆಮೇಲೆ ನೆಕ್ಸ್ಟ್ ಲಾಗ್ ಏನದ ನಾಳೆ ಕಂಟಿನ್ಯೂ ಆಗ್ತದೆ ಅಥವಾ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬರ್ತದೆ ದಿಸ್ ಈಸ್ ಆಲ್ ಅಬೌಟ್ ನಮ್ಮನ್ನೆಲ್ಲ ನಮ್ದು ಜಬಲ್ಪುರ್ ಟು ಪ್ರಯಾಗ್ರಾಜ್ ಜರ್ನಿ ಇತ್ತು ಸೊ ಇನ್ನು ನೆಕ್ಸ್ಟ್ ಲಾಗ್ನಾಗ ನೀವು ಪ್ರಯಾಗ್ರಾಜ್ ಸಿಟಿಯನ್ನು ತೋರಿಸ್ತೀನಿ ಸೊ ಫುಲ್ ಕ್ರೌಡ್ ಇದೆ ನೋಡ್ರಿ ಹೋಲಿ ಒಳಗೆ ಎಲ್ಲ ಹೆಂಗಿರ್ತದ ಫುಲ್ ಎಲ್ಲ ಭೊಂಗ ಹಚ್ಚಿ ಫುಲ್ ಜಬರ್ದಸ್ತ್ ಮಾಡಿ ಫುಲ್ ಕ್ರೌಡ ಅಯ್ಯೋ ಸೈಡೇ ಕೊಡೋಂಗಿಲ್ಲಪ್ಪ ಇವ್ರು ಯಾರು ಯಾತ್ರಿ ಡಿಎಲ್ಎಕ್ಸ್ ಸೈಡ್ ಕೊಡಪ್ಪ ಯಾತ್ರಿ ಅಯ್ಯೋ ಓಹ್ ಫುಲ್ ಕ್ರೌಡ ಸಿಕ್ಕಾಬಿಟ್ಟು ಹೊರಡೈತಾರ ಮಂದಿ ಅದ್ರಾಗ ಇವತ್ತು ಹೋಳಿ ಅಂತೇಳಿ ಎಲ್ಲಿ ಬೇಕಾದ ಅಲ್ಲಿ ನಿಂತಾವೆ ದೊಡ್ಡ ದೊಡ್ಡ ಸ್ಪೀಕರ್ಸ್ ಬಿಡ್ರ ಅದ್ರಾಗ ಸೌಂಡ್ಗಿಂತ ಬರ ವರ್ರ ಅಂತ ಒದರ್ಲಿಕ್ಕಾವೆ ಈಗ ಸ್ವಲ್ಪ ಶಾಂತ ಅದು ಕಿವಿ ಸೊ ಶ್ರೀಮಠ ಇಲ್ಲೇ ಎಲ್ಲೋ ಅದ ನೋಡಬೇಕು ಬರ್ರಿ ಒಳಗೆ ಹೋಗಿ ನೋಡೋಣ ಇಲ್ಲೋದ